ಸೊ ನಮಸ್ಕಾರ ವೀಕ್ಷಕರೇ, ಅಂಬರೀಷ್ ಗುರುಗಳ ಬಗ್ಗೆ ಸಾರ್ ಬಂದು ತುಂಬ ಚೆನ್ನಾಗಿ ಅವ್ರದ್ದು ವಿವರಣೆ ಕೊಡ್ತಾಯಿದ್ರು. ಒಂದಷ್ಟು ಜನಕ್ಕೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ನಮ್ಮ ಚಾನಲ್ ಮುಖಾಂತರ ಒಂದ್ಸರಿ ತಿಳಿಸ್ಬೇಡ ಅನ್ನೋ ಬಯಕೆ ನನಗೆ. ಸರ್, ಈಗ ಸುಮಾರು ಜನಕ್ಕೆ ಅಂಬರೀಷ್ ಗುರುಗಳು ಇವಾಗ ನೀವು ಹೇಳೋದು ತಿಳಿಸ್ಕೊಟ್ಟಾದ್ಮೇಲೆ, ಮತ್ತು ಅದಕ್ಕೂ ಮೊದಲು ಟಿ ವಿ 9 ಕೂಡ ನಾರಾಯಣ ಸ್ವಾಮಿ ಅವರು ಈಗ ಉಂಟೆನಲ್ಲಿ ಒಂದಷ್ಟು ಅವ್ರ ಬಗ್ಗೆ ತಿಳಿಸಿದ್ರು, ಮತ್ತು ಇನ್ನೂ ಒಂದಷ್ಟು ಜನಕ್ಕೆ ಅದು ಗೊತ್ತಿದೆ. ನನಗೂ ಒಂದು ಕುತೂಹಲ ಅಂದರೆ ಅವ್ರದ್ದು ಬರ್ತ್ ಹುಟ್ಟಿದಾಗಿನಿಂದ ಅಪ್ ಟು ಎಂಡ್ವರೆಗೂ ಅವರು ಜೀವನ ಹೆಂಗೆ ಅದು ಬಂತು, ಎಲ್ಲಿ ಅವರು ಹುಟ್ಟಿದ್ದು, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರೋ ಒಂದಷ್ಟು ವಿಚಾರ ತಿಳಿಸ್ಕೊಡಿ ಸರ್ ಅವ್ರ ಜೀವನದ ಬಗ್ಗೆ. ಇವರು ಅಂಬರೀಷ್ ಮಹಾರಾಜರು ಹುಟ್ಟಿದ್ದ ಜಾಗ ಯಾವುದು ಅಂದರೆ 15ನೇ ಕ್ರಾಸ್ ಮಲೇಷ್ಯಾದಲ್ಲಿ ಸರ್ ಸಿ ರಾಮನ್ ಮನೆ ಇದೆ ನೋಡಿ, ಸಿ ವಿ ರಾಮನ್ ಅವ್ರ ಮನೆ ಅದು ಮನೆ. ಓಕೆ, ಅದು ಮುಂಚೆ ಅವರು ಅಂಬರೀಷ್ ಅವ್ರದ್ದಾಗಿತ್ತು. ಹಾಂ, ಅಂಬರೀಷ್ ಅವರು ಹುಟ್ಟಿದ್ದ ಅಲ್ಲೇನೆ. ಅವರು ಹುಟ್ಟಿದ್ದ ಯಾವ ಕೊಠಡಿ ಇತ್ತಲ್ಲ ಅದ್ರ ಕೆಳಗಡೆ ಕಪಿಲ್ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ರು. ಹೌದಾ? ಒಳಗಡೆ ಅಂಡರ್ಗ್ರೌಂಡ್ ಗುಹೆನಲ್ಲಿ ಒಳಗಡೆ ಒಳಗಡೆ ಭೂಮಿ ಒಳಗಡೆ. ಓಕೆ, ಅದರ ಮೇಲೆ ಅಂಬರೀಷ್ ಅವರು ಹುಟ್ಟಿದ್ದು. ಯಾಕಂದ್ರೆ ಅಂಬರೀಷ್ ಸೂರ್ಯನಾರಾಯಣ ಅವರು. ಹೌದು. ಆಮೇಲೆ ಆ ಕಪಿಲ್ ಮಹರ್ಷಿಗಳು ಕೂತ್ಕೊಂಡಿದ್ದಕ್ಕೂ ಒಂದು ಸರಳ ರೇಖೆ ಹಾಕಿದ್ರೆ ಅದು ನೇರ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ತಲುಪತ್ತೆ. ಮಲ್ಲೇಶ್ವರಂ, ಕಾಡು ಮಲ್ಲೇಶ್ವರಂ, ಅಲ್ಲಿಗೂ ಅಲ್ಲಿಗೂ ಸಂಬಂಧ ಇದೆ. ಕಾಡು ಮಲ್ಲೇಶ್ವರ ದೇವಸ್ಥಾನ ಬಂದಿದ್ದು ಹೇಗೆ ಅಂದರೆ, ಹಿಂದೆ ಆ ಮಲ್ಲೇಶ್ವರ ಅಂತ ಪೂಜೆ ಹೆಸರು ಬಂದಿದ್ದು, ಹಿಂದೆ ಬ್ರಹ್ಮದೇವರು ವಿಶೇಷವಾದಂಥ ಮಲ್ಲಿಗೆ ಹೂಗಳಿಂದ ಪೂಜೆ ಮಾಡಿದರು ಈಶ್ವರನಿಗೆ. ಓಕೆ ಓಕೆ, ವಿಶೇಷವಾಗಿ ಪೂಜೆ ಮಾಡಿದ್ದಕ್ಕೋಸ್ಕರ ಅವನಿಗೆ ಮಲ್ಲೇಶ್ವರ ಅಂತ ಹೆಸರು. ಮಲ್ಲಿಗೆ ಹೂವು ಕೊಟ್ಟಿದ್ದು ಮಾಡಿ ಪೂಜೆ ಮಾಡಿದ್ದಕ್ಕೆ. ಅದಕ್ಕೇನೆ ಅಲ್ಲಿ ಆ ಈಶ್ವರನ ಲಿಂಗ ಚಿಕ್ಕದು ಇಷ್ಟೇ ಇದೆ. ಹೌದು ಹೌದು, ಚಿಕ್ಕದು ಇಷ್ಟೇ ನಂದಿ ಇರೋದು, ಪಾಣಿಪಟ್ಟ ಅದೆಲ್ಲ ಏನೂ ಇಲ್ಲ, ಅದು ನೆಲದಲ್ಲಿದೆ. ಆ ಜಾಗದಲ್ಲಿ ಋಷಿಗಳು ಈಗಲೂ ತಪಸ್ ಮಾಡ್ತಾ ಈಗಲೂ ತಪಸ್ ಮಾಡ್ತಾ ಇದ್ದಾರೆ. ಈಗಲೂ ಈಗ ಈಗ ಪ್ರೆಸೆಂಟ್ ಕೂಡ ಈಗ ಈಗ ಅಲ್ಲಿದ್ದಾರೆ. ಈಗಲೂ ಕೂಡ ಅಲ್ಲಿ ತಪಸ್ ಮಾಡ್ತಾ ಇದ್ದಾರೆ. ಆಮೇಲೆ ಅಲ್ಲಿಂದ ಅಲ್ಲಿ ಸ್ವಲ್ಪ 17ನೇ ಕ್ರಾಸ್ನಲ್ಲಿ ಹೋದರೆ ಮಾರಮ್ಮನ ದೇವಸ್ಥಾನ ಅಂತ ಕರೀತಾರೆ. ಅದು ಮಾರಮ್ಮನ ದೇವಸ್ಥಾನ ಅಲ್ಲ, ಅದು ಗಂಗಾದೇವಿ ದೇವಸ್ಥಾನ. ಓಕೆ, ಅಲ್ಲಿ ಅಲ್ಲಿ ಇದೆ ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಸೇರ್ಕೊಂಡಾಗಿದೆಯಲ್ಲ. ಇದು ಏನಂದರೆ ಸರ್ಕಲ್ ಮಾರಮ್ಮ ಅಂತ ಕರೀತಾರೆ. ಕರೆಕ್ಟ್, ಸರ್ಕಲ್ ಮಾರಮ್ಮ ಅನ್ನೋದು ಫೇಮಸ್. ಈಗ ಫೇಮಸ್ಸು ಅದು ಅಂದರೆ ಅಲ್ಲಿ ಗಂಗಾದೇವಿ ದೇವಸ್ಥಾನ. ಓಕೆ ಓಕೆ, ನನ್ನನ್ನು ಆ ಜಾಗದಲ್ಲಿ ಅಂಬರೀಷ್ ಅವರು 1 ಗಂಟೆ ಕಾಲ ಕೂರಿಸ್ತಿದ್ರು, ಯಾಕೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ. ಸುಮ್ಮನೆ ಕರ್ಕೊಂಡು ಕೂರಿಸಿದ್ರ? ಹೌದು, ಆವಾಗ ಅಲ್ಲಿ ಯಾರೂ ಇರ್ತಿರ್ಲಿಲ್ಲ, ಅಲ್ಲಿ ಯಾವ ಟ್ರಾಫಿಕ್ ಇರ್ತಿರ್ಲಿಲ್ಲ. ಅಂದರೆ ಎಷ್ಟು ವರ್ಷದ ಹಿಂದೆ ಸರ್ ಇದು? 76. ತುಂಬ ಹಿಂದೆ. ಓಕೆ ಓಕೆ. ಆವಾಗ ಅಲ್ಲಿ ಒಂದು ಸಣ್ಣ ಬೆಳಕಿಡ್ತಿತ್ತು, ಕೂತ್ಕೋ ಅಂತ ಹೇಳ್ತಾ ಇದ್ರು. ಅಲ್ಲಿ ಅಷ್ಟು ಇನ್ನೇನಿಲ್ಲ, ಮಾತಾಡ್ತಾನೆ ಇರಲಿಲ್ಲ ಅವರು, ಧ್ಯಾನಕ್ಕೆ ಹೋಗ್ಬಿಡ್ತಾರೆ. ಅದು 1 ಗಂಟೆ ಆದಮೇಲೆ ಆರತಿ ಮಾಡು ಅಂತ ಹೇಳು ಅಂತ ಹೇಳ್ತಿದ್ರು. ಓಕೆ, ಅವರು ಆರತಿ ಮಾಡ್ತಿದ್ರು ಅಲ್ಲಿ. ಅಲ್ಲಿಂದ ನಮ್ಮ ಮನೆಗೆ ಬರ್ತಿದ್ವಿ, ಅಲ್ಲಿ ಶ್ರವಣ ನಡೀತಿತ್ತು. ಸೊ ಈ ಥರ ಅದು ಶ್ರವಣ, ಅದಿಲ್ಲಿ ಶ್ರವಣ ಆಗುತ್ತಲ್ಲ, ಅದು ಅವರೇ ಮಾಡ್ತಾಯಿದ್ರು ಅಂಬರೀಷ್ ಅವರು. ಶ್ರವಣ ಶ್ರವಣ ಅಂದ್ರೆ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರು ತಿಳಿಯೋ ತರ ಹೇಳ್ಬಿಡಿ. ಶ್ರವಣ ಅಂದ್ರೆ ಕೇಳೋದು. ಓಕೆ ಓಕೆ, ಯಾವ್ದನ್ ಕೇಳೋದು? ಪುರಾಣ ಇಲ್ಲ. ಓಹೋ, ಈ ತರ ಇವಾಗ ದಿವೈ ಅದು ಇವಾಗ ಯಾವ್ದೇ ಇವಾಗ ಇಲ್ಲಿ ನಾವು ಇಲ್ಲಿ ಕೂತಿದ್ವಿ ಅಂತ ಇಟ್ಕೊಳ್ಳಿ, ಅಂಬರೀಷ್ ಅವ್ರು ಕೂತಿದ್ರು, ಎಲ್ಲರೂ ಮಾತಾಡ್ತಾ ಇದ್ರು, ಎಲ್ಲರೂ ನೋಡಿ ಮಾತಾಡ್ಬೇಡಿ ಬರಿ, ಅದು ತೆಗೀರಿ ರಾಮಾಯಣ ತೆಗೆದು ಅಂತ ಒಂದು ಭಾಗ ಓದಿ ಅಂತ ಹೇಳ್ತಾ ಇದ್ರು. ಅಂದ್ರೆ ವಿಚಾರ ತಿಳ್ಕೊಳ್ಳಿ ಅಂತ ತಿಳ್ಕೊಳ್ಳಿ. ಅದನ್ನ ಅಂದ್ರೆ ಬೇರೆದ್ರಲ್ಲಿ ಕಾಳ ಕಳಿಬಿಡಿ, ಯಾವುದೋ ಹರಟೆ. ಯಾಕಂದ್ರೆ ಹರಟೆ ಬಂತು ಅಂದ್ರೆ ಯಾರನ್ನ ಬೇರೆಯವ್ರನ್ನ ಬೈಯೋದು ಏನೋ ಒಂದು ಅಲ್ಲಿ ಬಂದ್ಬಿಡ, ಅದಿರುತ್ತೆ ತಾನೆ. ಕೇಳೋ ತರ ಆಗ್ಬಿಡುತ್ತೆ. ಇವಾಗ ನೀವು ಹೇಳ್ತಾ ಇರೋದನ್ನ ನಮ್ಮ ವೀಕ್ಷಕರು ಕೇಳ್ತಾ ಇದ್ದಾರೆ. ಪಾಲಿಟಿಕ್ಸ್ ಮಾತಾಡೋದು ಬೇರೆಯವ್ರನ್ನ ಬೈಯೋದ್ರಲ್ಲೇ ಚೆನ್ನಾಗಿರುತ್ತೆ ಅದು. ಅದು ಆ ಟೈಮ್ಗೆ ಅಷ್ಟೇ ಅಷ್ಟೇ ಅದು ಅಲ್ಲ ಹಾಗೆ. ಅದಕ್ಕೇನೆ ಅವರು ಬೇಡ ಇದು, ಅದ್ರಲ್ಲಿ ಒಂದು ಚಾಪ್ಟರ್ ಓದಿ ಅಂತ ಹೇಳ್ತಾ ಇದ್ರು. ಆ ತರ ಮಾಡ್ತಾ ಇದ್ರು ಹಾಗೆ. ಓಕೆ, ಹಾಗೆ ಅಂಬರೀಷ್ ಅವರು ಹುಟ್ಟಿ ಅವರ 12ನೇ ವಯಸ್ಸಿನಲ್ಲಿ ಅವ್ರ ಸೂರ್ಯಲೋಕಕ್ಕೆ ಅವರು ಅವ್ರಿಗೆ ಯಾಕೆಂದ್ರೆ ಒಂದು ಗಂಟ್ಲು ಆಪ್ರೇಷನ್ ಮಾಡಬೇಕು ಅಂತ ಏನೋ ಬಂತು ಯಾರು ಮನೆಯಲ್ಲಿ. ಆ ಗಂಟ್ಲು ಆಪ್ರೇಷನ್ ಮಾಡಬೇಕಾದ್ರೆ ಅವ್ರಿಗೆ ಅನಸ್ಥೆಸಿಯಾ ಕೊಟ್ಟಾಗ, ಮರವಳಿಕೆಯನ್ನು ಕೊಡಬೇಕಾದ್ರೆ ಅವರು ಅಲ್ಲಿಂದ ಸೂಕ್ಷ್ಮ ಶರೀರದಲ್ಲಿ ಸೂರ್ಯಲೋಕ ಹೊರಟ್ರು. ಹೌದಾ? ಅಲ್ಲಿ ಮನೆಯಿಂದ ಮನೆ ಅದು ಆ ಮನೆ ಅದು ಆಪ್ರೇಷನ್ ಆಗಿದ್ದ ಜಾಗ ಯಾವುದು ಅಂದರೆ ಹೋಲಿ ಗೋಸ್ಟ್ ಚರ್ಚ್ ಪಕ್ಕದಲ್ಲಿದೆಯಲ್ಲ ಅಲ್ಲಿ. ಓಕೆ ಓಕೆ, ಹೋಲಿ ಗೋಸ್ಟ್ ಚರ್ಚ್ ಇದೆ ನೋಡಿ, ಅದಕ್ಕಿಂತ ಒಂದು ದೊಡ್ಡ ಕಥೆ ಇದೆ. ಓಕೆ, ಆ ಹೋಲಿ ಗೋಸ್ಟ್ ಚರ್ಚ್ದು ಎಲ್ಲ ಆಶ್ಚರ್ಯ ಪಡ್ತಾರೆ ಅದನ್ನು ಕೇಳಿಬಿಟ್ರೆ. ಹೇಳ್ಬಿಡಿ ಸರ್. ಸರಿ, ಅಲ್ಲಿ
ಅಲ್ಲಿ ಮನೆ ಪಕ್ಕದಲ್ಲಿ ನಾವು ಹೋಗಿದ್ದೀವಲ್ಲ ಮನೆ, ನೀವೆಲ್ಲ ನೋಡಿದ್ದೀರಾ, ತೋರಿಸಿದ್ದೀನಿ. ಅಲ್ಲಿ ಸಪ್ತರ್ಷಿಗಳು ಬಂದು ಭೇಟಿ ಮಾಡ್ತಿದ್ರು ಅಂಬರೀಷ್ ಅವ್ರನ್ನ ಆ ಜಾಗದಲ್ಲಿ. ಸಪ್ತಋಷಿಗಳು? ಹೌದು, ಅವ್ರನ್ನ ಭೇಟಿ ಮಾಡ್ತಿದ್ರು. ಓಕೆ ಓಕೆ. ಸರಿ, ಅಲ್ಲಿ ಎಲ್ಲಿಂದ ಸೂರ್ಯಲೋಕಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಅಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳನ್ನ ಭೇಟಿ ಆಗುತ್ತೆ. ನೀನು ಹೋಗು ಭೂಲೋಕಕ್ಕೆ, ಇಲ್ಲಿ ಬರಬೇಡ, ಇಲ್ಲ ನಾ ಬರ್ತೀನಿ, ಬಂದು ನಿನ್ನ ಭೇಟಿ ಮಾಡ್ತೀನಿ ಅಂದರು. ಭೇಟಿ ಮಾಡಿದ್ಮೇಲೆ ಅವರು ಆಮೇಲೆ ನಮ್ಮ ಕೆಲವು ಋಷಿಗಳ ಕೆಲಸ ಇರುತ್ತೆ ಅದನ್ನೆಲ್ಲ ನೀವು ಮಾಡು ಅಂತ ಹೇಳಿದರು. ಆಮೇಲೆ ಅವರು ಇಷ್ಟಿಷ್ಟು ವರ್ಷ ಮಾನಸ ಸರೋವರದಲ್ಲಿ, ಹಿಮಾಲಯದಲ್ಲಿ ಮಾನಸ ಸರೋವರದ ಎರಡುಗಡೆ ಒಂದು ಗುಹೆ ಇದೆ, ಅಲ್ಲಿ ಮಾರ್ಕಂಡೇಯರು ಸುಮಾರು 1970-1976 ಋಷಿಗಳು ಅಲ್ಲೇ ಇದ್ದರು. ಅವರು ಅವ್ರ ಚಿರಂಜೀವಿ ಅವರು. ಓಕೆ. ಅಂಬರೀಷ್ ಅವರು ದಿನ ಅವರು ಅಲ್ಲಿಗೆ ಹೋಗಿ ಅವರು ಸೂಕ್ಷ್ಮ ಶರೀರದಲ್ಲಿ ಹೋಗಿ ಅಲ್ಲಿ ಸ್ಥೂಲ ತಗೊಂಡು ಅವರು ಮಾರ್ಕಂಡೇಯ ಮಹರ್ಷಿಗಳು ಹೇಳ್ತಿದ್ರು ಏನೇನು ಕೆಲಸ ಮಾಡಬೇಕು, ಪದ್ಮಾವತಿ ಶಾಪ ತೆಗಿ, ಆಮೇಲೆ ಅಲ್ಲಿಗೆ ಹೋಗಿ ದತ್ತು ಕೊಡು, ಲಂಕಾಪುರಿಗೆ ಹೋಗಿ, ಗೊತ್ತಾಯ್ತಲ್ಲ, ಹೀಗೆ ಬೇಕಾದಷ್ಟು. ಆಮೇಲೆ ಅಮೃತ್ ಕುಮಾರ್ ತಂದಿಡು, ಎಲ್ಲ ಕೆಲಸನೂ ಮಾಡಿದರು ಅವರು. ಹಾಗೆ ಪೂರ್ತಿ ಅವ್ರ ಪೂರ್ತಿ ಜೀವನ ಎಲ್ಲ ಇದೇ ಕೆಲಸ, ಬರೀ ಈ ಥರ ಓಡಾಡಿದ್ದೆ, ಈ ಥರದ್ದೇ ಅಮೃತ್ ಕುಂಭ ತಂದಿಡು, ಹೀಗೆ ಇದೆಲ್ಲ ಮಾಡಿಕೊಂಡು ಎಲ್ಲ ಆದಮೇಲೆ ಅವ್ರು ಹೇಳಿದರು ನಮಗೆ 1972 25th August ದೇಹ ಬಿಡ್ತೀನಿ ಅಂತ ಹೇಳಿದರು. ಅದೇ ಥರ ಅವ್ರು ಹೇಳಿದರು, ನೀವೆಲ್ಲ ಬನ್ನಿ ಮೂರುವರೆ ಗಂಟೆಗೆ ಅಂತ ಹೇಳಿದರು. ಟೈಮ್ ಕೂಡ ಹೇಳಿದ್ದಾರೆ, ಟೈಮ್ ಹೇಳಿದರು. ಮೂರುವರೆ ಗಂಟೆ ಬಂತಲ್ಲೇ ದೇಹ ಬಿಟ್ಬಿಟ್ರು. ಆಮೇಲೆ ಹೇಳಿದರು ದೇಹ ಬಿಟ್ಟಮೇಲೆ ಅದನ್ನು ಅಗ್ನಿಗೆ ಸಮರ್ಪಿಸ್ಬಿಡಿ ಅಂದರು. ಹೌದಾ? ಸರಿ. ಅವರು ಕೋರಮಂಗಲದಲ್ಲಿ ಅವರು ದೇಹ ಬಿಟ್ಟಿದ್ದು, ಮಾರನೇ ಬೆಳಗ್ಗೆ ಇಲ್ಲಿಗೆ ದೇಹ ತಂದ್ವಿ ನಾವು. ಇಲ್ಲೇ ಅಲ್ಲಿ ಮುಂದೆ ಇದೆಯಲ್ಲ ಅಲ್ಲಿ ಆ ಜಾಗದಲ್ಲಿ ಆ ದೇಹನ ನಾವು ಅಗ್ನಿಗೆ ಸಮರ್ಪಣೆ ಮಾಡಿದ್ದು ಅವರು ಹೇಳಿದರು. ಅಗ್ನಿಗೆ ಸಮರ್ಪಣೆ ಮಾಡಿ ಆ ಬೂದಿನ ಯಾವ ನದಿ ಅದು ಇದಕ್ಕೆ ಎಲ್ಲಿಗೂ ಬಿಡಬೇಡಿ, ಎಲ್ಲ ಒಂದು ಕಡೆ ಹಾಕ್ಬಿಡಿ ಅಂದರು. ಹಾಗೆ ಇವಾಗ ಯಾರ್ಯಾರು ಕಳ್ಳರು ಅವ್ರದ್ದೆಲ್ಲ ತೊಗೊಂಡೋಗಿ ಹಿಮಾಲಯಕ್ಕೆ ಹಾಕ್ತಾರೆ ಅಲ್ಲ. ಅಲ್ಲ, ಎಲ್ಲ ಪವಿತ್ರವಾಗಿ ನದಿ, ಗಂಗಾ ನದಿ ಇವಕ್ಕೆಲ್ಲ ಅದೇ ಹೇಳಿದ್ರು, ಏನು ಬೇಡ ಸುಮ್ಮನೆ ಎಲ್ಲ ಹಾಕ್ಬಿಡಿ ಅಂದರು ಅಂತ ಸರಳ ವ್ಯಕ್ತಿ. ಓಕೆ. ಆಮೇಲೆ ನನಗೆ ನನ್ನ ಜ್ಞಾಪಕಾರ್ಥವಾಗಿ ಏನನ್ನು ಕಟ್ಕೊಡುದು ಅಂತ ಹೇಳಿದರು. ಹೌದಾ? ಒಂದು ಸ್ಟ್ಯಾಚು ಏನು ಬೇಡ, ನೋ ಏನು ಮಾಡಬೇಡಿ ಅಂದರು. ಓಕೆ. ಯಾಕೆ ಬೇಕು ಅಲ್ಲಿ ಆಕಾಶದಲ್ಲೇ ಕಾಣ್ತಾ ಇದ್ದಾರಲ್ಲ ಅವರು. ನೀವು ಹೇಳಿದ್ರೆ ಅವರು ಸೂರ್ಯನಾರಾಯಣ ಅಂಶ ಅಂತ ಹೇಳಿ, ಸೂರ್ಯನಾರಾಯಣ ಅಂಶ ಅಂತ, ಅಂಶ ಅಲ್ಲ ಸೂರ್ಯನಾರಾಯಣನೇ ಅವರು. ಆಕಾಶದಲ್ಲೇ ಇರ್ಬೇಕು ಅವ್ರು ಹೇಳ್ತಿದ್ರು, ಆಕಾಶದಲ್ಲೇ ಪ್ರತ್ಯಕ್ಷವಾಗಿ ಕಾಣ್ತಾರಲ್ಲ ದೇವರು, ಬಿಸಿಲಾದಾಗ ಮಾತ್ರ ಹೇಗೆ ನೋಡ್ತೀವಿ ಅಂದರು ಅವರು. ಏನಪ್ಪ ಶಕೆ ಅಂತ ಅಲ್ಲ. ಹೌದು, ಹಾಗೆ ಅಂತವ್ರು ಅವರು. ಹೀಗೆ ಅದ್ಭುತ ವ್ಯಕ್ತಿ ಅವರು. ಆ ಸೂರ್ಯಲೋಕಕ್ಕೆ ಹೋದಾಗ ಅವ್ರು ಬಂದು ಹೇಳ್ತಾರೆ ಭೇಟಿ ಮಾಡ್ತಾರೆ ಅಂತ. ವಿಶ್ವಾಮಿತ್ರವರ ವಿಶ್ವಾಮಿತ್ರರು ಎಲ್ಲಿ ಎಲ್ಲಿ ಭೇಟಿ ಆಗ್ತಾರೆ ಸರ್? ಅವರು ಅವ್ರ ಮನೆಗೆ ಬರ್ತಾರೆ ಅವರು. ಸೊ ಇವ್ರ ಮನೆಗೆ ಬಂದು ದರ್ಶನ ಕೊಡ್ತಾರೆ ಅವರು, ಅಂಬರೀಷ್ ಗುರುಗಳ ಮನೆಗೆ. ಅವರು ಬಂದಾಗ ಒಂದು ದಿವಸ ಅಸಲಿ ಏನಾಗುತ್ತೆ ಅಂದರೆ ಇದು ಅಂಬರೀಷ್ ಅವ್ರು ಮಲ್ಕೊಂಡಿದ್ರಂತೆ. ಓಕೆ. ಅವ್ರು ಇನ್ನೂ ಒಂದು ಚಿಕ್ಕವ್ರು ಇನ್ನು ಅವಾಗ, ಅವಾಗ ಒಂದು ನೀಲಿ ಚುಕ್ಕೆ ಕಾಣಿಸ್ತಾ ಇತ್ತು ಆಕಾಶದಲ್ಲಿ ಗುರುಗಳಿಗೆ. ಹಾಂ, ಏನು ಅಂತ ನೋಡ್ತಾ ಇರ್ಬೇಕಾದ್ರೆ ಆಕಾಶಕ್ಕೂ ಭೂಮಿಗೂ ಅಷ್ಟು ಎತ್ತರ ಒಂದು ವ್ಯಕ್ತಿ ಕಾಣಿಸ್ತಿದ್ರಂತೆ. ಓಕೆ. ಏನಿದು ಇಷ್ಟು ವ್ಯಕ್ತಿ ಆದಮೇಲೆ ಅವರು ವಿಶ್ವಾಮಿತ್ರರ ಥರ ಗೊತ್ತಾಯ್ತಂತೆ ಅವ್ರಿಗೆ. ಅವ್ರು ಮಾತಾಡಿದಂತೆ, ನಾನು ನಿಮಗೆ ಹೇಳಿದ್ದೆ ನೋಡಿ ನಾನು ಬಂದು ನಿಮ್ಗೆ ಭೇಟಿ ಮಾಡ್ತೀನಿ. ಅಯ್ಯೋ ನೀವು ಇಷ್ಟತ್ರ ಆದರೆ ನಾನು ಕಾಣಿಸೋದಿಲ್ಲ ನನಗೆ ಅಂತ ಹೇಳಿದ್ರಂತೆ. ಓಕೆ. ಆಕಾಶಕ್ಕಿದೆ ಆವಾಗ ಸರಿ ನಿನಗೆ ಕಾಣಿಸೋಷ್ಟು ಅಂದ್ಬಿಟ್ಟು ಒಂದು 8 ಹತ್ರ ಇದ್ದಂತ. ಬಂದಮೇಲೆ ಅವರು ನಿಮ್ದು ಕೆಲಸಗಳೆಲ್ಲ ಈ ಥರ ಇದೆ, ಮುಂದೆ ಹೀಗೆ ಹೀಗೆ ಮಾಡಬೇಕು, ಇಂತಿಂಥ ಋಷಿಗಳು ಬರ್ತಾರೆ, ಅವರು ಮಾನಸರೋವರದಲ್ಲಿ ಇರ್ತಾರೆ, ಅವರ ಹೀಗೆ ಮಾರ್ಕಂಡೇ ಇರ್ತಾರೆ 70-86 ನೀನು ಅವ್ರ ಕೆಲಸಗಳೆಲ್ಲ ಮಾಡು ಅಂತೆಲ್ಲ ಹೇಳಿ ಆಮೇಲೆ ಈ ಕೆಲಸಗಳೆಲ್ಲ ಪ್ರಾರಂಭ ಆಗುತ್ತೆ. ಓಕೆ ಓಕೆ. ಇದಕ್ಕೆ ಲಂಕಾಪುರಿಗೆ ಹೋಗೋದು, ಆಮೇಲೆ ಇದು ಅಲ್ಲಿ ಆ ಪದ್ಮಾವತಿಗೆ ಅಪೂರ್ವ ಕನ್ಯೆ ಅಂತ ಹೆಸರಿತ್ತದು. ಅಪೂರ್ವ ಕನ್ಯೆ, ಕನ್ಯಾ ಅಪೂರ್ವ ಕನ್ಯೆ. ಓಕೆ ಓಕೆ ಓಕೆ. ಆ ಹೆಸರು ಯಾಕೆ ಬಂತು ಅಂತ, ಅಪೂರ್ವ ಕನ್ಯೆ. ಅಪೂರ್ವ ಕನ್ಯೆ ಅಂದರೆ ಹಿಂದೆ ಸೂರ್ಯನಾರಾಯಣನಲ್ಲಿ ಲಕ್ಷ್ಮಿಯ ಅಂಶ. ಸೂರ್ಯನಾರಾಯಣ ಅವರು ರೋಮ್ ದೊರೆ ಆಗಿದ್ದರು, ರೋಮ್ ಚಕ್ರಾಧಿಪತಿ. ರೋಮ್ 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 ಅನ್ನೋದು ಸಂಸ್ಕೃತದ ಪದ, ಅದು ರೋಮ. ಈಗಲೂ ಇಟಲಿಯನ್ರು ರೋಮ್ ಅಂತ ಕರೆಯಲ್ಲ,
ಇಂಗ್ಲಿಷ್ನವ್ರು ರೋಮ್ ಅಂತಾರೆ, ಇಟಲಿಯನ್ರು ಅವರೆಲ್ಲ ಫ್ರೆಂಚ್ ರೋಮ ಅಂತಾನೆ ಕರೆಯೋದು. ರೋಮ ಅಂದ್ರೆ ಸಂಸ್ಕೃತದಲ್ಲಿ ಕೂದಲು ಅಂತ, ಕೂದಲು. ಹೌದು, ಅವ್ರಿಗೆ ರೋಮಪಾದ ಹೇಳ್ತೀವಲ್ಲ ರೋಮಾಂಚನ ಇತ್ತು ಅಂತ, ಕೂದಲೆಲ್ಲ ಒಂದ್ ರೀತಿ ಇದೆ ಅವ್ರಿಗೆ. ರೋಮಪಾದ ಅಂತ ಹೆಸರಿತ್ತು ರಾಜ, ಅವರು ಈ ರೋಮ್ನ ಆಳ್ತಾ ಇದ್ದು. ಅವರೇ ಅಂಬರೀಷ್ ಅವರು, ಅಂಬರೀಷ್ ಅವರು ಸೂರ್ಯನಾರಾಯಣನ್ ಅವರು. ಅವ್ರಿಗೆ ಯಾತಕ್ಕೆ ರೋಮಪಾದ ಹೆಸರು ಅಂತ ಬಂದಿತ್ತು ಅಂದ್ರೆ, ಅವ್ರ ಕಾಲಲ್ಲಿ ಕೂದಲು ಹೆಚ್ಚಿತ್ತು ಅವ್ರಿಗೆ, ಅದಕ್ಕೆ ಅವ್ರಿಗೆ ರೋಮಪಾದ ಅಂತ ಹೆಸರು ಬಂತು. ಗೊತ್ತಿದ್ದಲ್ಲ, ಆ ರೋಮಪಾದ ಆಳಿದ ಜಾಗಕ್ಕೆ ಅದಕ್ಕೆ ರೋಮ್ ಅಂತ ಹಾಗೆ ಹೆಸರು ಉಳಿದು ಬಿಡ್ತು. ಈಗಲೂ ಅದಾಗೆ ಇದೆ, ಅದೇ ಹಾಗೆ ಇದೆ. ಗೊತ್ತಾಯ್ತಲ್ಲ, ಹೇಗೆ ಇಟಲಿನಲ್ಲಿ ಅಲ್ಲಿ ಸೇಂಟ್ ಪೀಟರ್ ಸ್ಕ್ವೇರ್ನಲ್ಲಿ ವ್ಯಾಟಿಕನ್ ಇದೆ, ವ್ಯಾಟಿಕನ್ ಸಿಟಿ. ವ್ಯಾಟಿಕನ್ ಅನ್ನೋದು ಸಂಸ್ಕೃತದ ಪದ, ವಾಟಿಕಾ ಅಂತ. ವಾಟಿಕಾ, ವಾಟಿಕಾ ಅಂದರೆ ಯಜ್ಞ ಕುಂಡ. ಯಾ, ಓಕೆ. ಅಲ್ಲಿ ಯಜ್ಞಗಳು ಮಾಡ್ತಿದ್ದಂತೆ ಋಷಿಗಳು, ಅಂದರೆ ಹೋಮ ಯಜ್ಞ ಯಾಗಾದಿಗಳು. ಆ ವಾಟಿ ಇದು ಯಜ್ಞ ಕುಂಡಕ್ಕೆ ವಾಟಿಕಾ ಅಂತ ಬಂತು, ಮುಂದೆ ಆಮೇಲೆ ಅದು ವ್ಯಾಟಿಕನ್ ಅಂತ. ಅಷ್ಟು ನೀಟಾಗಿ ಅರ್ಥ ಕೊಡ್ತಾ ಇದ್ದಾರೆ, ಈಗಲೂ ಹಂಗೆ ಗೊತ್ತಾಗ್ತಾ ಇದೆ. ಹಾಗೆ ಇದೆ, ಅದು ಹಾಗೆ ಆ ಥರ. ಹಾಗೆ ಅವರು ಅಲ್ಲಿ ದೊರೆ ಆಗಿದ್ದವ್ರಿಗೆ ಲಕ್ಷ್ಮೀ ಅಂಶದ ಇದು ಮಗಳಾಗ್ತಾಳೆ ಅಲ್ಲಿ ಅವ್ರಿಗೆ. ಅವ್ರಿಗೆ ಅಪೂರ್ವ ಕನ್ಯಾ ಅಂತ ಹೆಸರು. ಸೂಪರ್. ಅವಳಿಗೆ ಒಂದು ಸ್ವಯಂವರ ಆಗುತ್ತೆ. ಸ್ವಯಂವರ ಆಗಬೇಕಾದ್ರೆ ಎಲ್ಲ ರಾಜ್ಯಗಳು ಬಂದಿದ್ದು ರಾವಣ ಕುಂಭಕರ್ಣನ ಕರೆದಿರಲ್ಲ, ಅವರೇ ಮಾಡ್ತಾರೆ. ಕೋಪಕ್ಕೆ ಬಂದು ಅವರು ಆಕಾಶದಲ್ಲಿ ಎರಡು ಮೋಡದ ಥರ ಬಂದು ನೋಡ್ತಾ ಇರ್ತಾರೆ. ನೋಡ್ತಾ ಇದ್ಮೇಲೆ ಆಮೇಲೆ ಅವರು ಎಲ್ಲ ವಿವಾಹ ಆದಮೇಲೆ ಅಲ್ಲಿ ವಿವಾಹ ತಯಾರಿ ನಡೀತಾ ಇದ್ರೆ ಆವಾಗ ಎರಡು ರಾಕ್ಷಸರು ಇದ್ದಿದ್ದು ಅಗಸ್ತ್ಯ ಮಹರ್ಷಿಗೆ ಗೊತ್ತಾಗೋಯ್ತು. ಮೋಡಗಳ ರೂಪದಲ್ಲಿ ಇದ್ದಾರೆ, ಅನ್ನೋಡಲ್ಲಿ ಇದ್ದಾರೆ. ನಿಲ್ಲಿಸು ಇದನ್ನು ಸ್ವಯಂವರ ನಿಲ್ಲಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಆಫ್ರಿಕಾದಲ್ಲಿ ಕಣ್ಣದಲ್ಲಿ ಒಂದು ದೊಡ್ಡ ದೊರೆ ಇರ್ತಾನೆ. ಅವರು ಆಕಾಶರಾಜನ ಇದು ರೋಮ್ ದೊರೆ ಇದ್ದಾರೆ, ರೋಮಪಾದ ಅವನ ಸ್ನೇಹಿತ. ಅಲ್ಲಿಗೆ ಇವಳನ್ನ ಕಳಿಸ್ತಾರೆ. ಅಲ್ಲಿಗೆ ಕಳಿಸಿದ್ರೆ ರಾವಣೇಶ್ವರ ಅಲ್ಲಿಗೆ ಬಂದುಬಿಟ್ಟು ನನ್ನ ವಿವಾಹ ಆಗುವಂತ ಹೇಳಿದಾಗ ನೀನು ರಾಕ್ಷಸ, ನೀನು ವಿವಾಹ ಆಗಲ್ಲ ಅಂತ ಹೇಳ್ತಾನೆ ರಾವಣನ. ರಾವಣ ಸೊ ಆವಾಗ ರಾವಣನಿಗೆ ಕೋಪ ಬಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಅಲ್ಲಿಗೆ ಶಾಪ ಕೊಡ್ತಾನೆ ಆ ರಾಜ್ಯಕ್ಕೆ. ಓಕೆ. ಏನೇನು ಮಾಡ್ತಾನೆ, ಅವ್ನಿಗೆ ಶಕ್ತಿ ಇರುತ್ತೆ, ಅವನಿಗೆ ಅವನ ಹತ್ರ ಒಂದು ಉಂಗುರ ಇರುತ್ತೆ. ಓಕೆ. ಅದರಲ್ಲಿ ಮಳೆ ಬರೆಸ್ಬೋದು, ಬೆಂಕಿ ಬರೆಸ್ಬೋದು, ಅಂದರೆ ಅವನು ಏನು ಬೇಕು ಮಾಡ್ಬೋದು, ಏನೇನು ಬೇಕಾದ್ರೂ ಬರೆಸ್ಬೋದು. ಓಕೆ. ಅವನೇನು ಮಾಡ್ದೆ, ಒಂದು ಮರಳಿನ ಮಳೆ ಬರೆಸ್ಬಿಟ್ಟ ಅಲ್ಲಿ, ಫುಲ್ ಮರಳು. ಎಷ್ಟು ಅಂದರೆ ಅದು ಫಲವತ್ತಾಗಿರೋ ಜಾಗ ಪೂರ್ತಿ ಎಲ್ಲ 60 ಮೈಲಿಗೆ ಅಷ್ಟು ದಪ್ಪ ಮರಳುಗಾಡ ಹೋಯ್ತು. ಅದೇ ಸಹಾರಾ, ಸಹಾರಾ ಮರುಭೂಮಿ. ಆ ಸಹಾರಾ ಅನ್ನೋದು ಏನು ಅಂದರೆ ಅಲ್ಲಿನ ರಹಸ್ಯ. ಅದಕ್ಕೆ ಸಹಾರ ಆ ಕಡೆಯಿಂದ ಓದಬೇಕು. ರಹಸ್ಯ ಏನಾಗುತ್ತೆ ಹೇಳಿ, ಸಹಾರ ಸಹಾರಾ ರಹಸ್ಯ, ರಹಸ್ಯ ಅದೇ ರಹಸ್ಯ ಅದು. ಸೂಪರ್, ಎಷ್ಟು ಅರ್ಥ ಇದೆ ಇದರಲ್ಲಿ, ತುಂಬಾ ಗ್ರೇಟ್. ಓಕೆ. ಆದ್ದರಿಂದ ಈಗ ಇನ್ನು ಮುಂದೆ ಏನಾಗುತ್ತೆ, ಅದು ಫಲವತ್ತ ಜಾಗ ಆಗ್ಬಿಡುತ್ತೆ, ಮತ್ತೆ ಅದು ವಾಪಸ್ ವಾಪಸ್ ಇದಾಗ್ಬಿಡುತ್ತೆ. ಈಗ ಕಲ್ಕಿ ಕೆಲಸ ಆಗತ್ತಲ್ಲ, ಅವಾಗ ತಿರುಗಿ ಈಗಾಗ್ಲೇ ಅಲ್ಲಿ ಮಳೆ ಬಿದ್ದ್ಬಿಟ್ಟಿದೆ. ಕರೆಕ್ಟ್. ಮೊನ್ನೆ ದುಬೈಯಲ್ಲೂ ಕೂಡ ಅಲ್ಲೆಲ್ಲ ಮಳೆ, ಅರಬ್ ಕಂಟ್ರಿಗಳಲ್ಲಿ ಮಳೆನೇ ಅಷ್ಟು ಮಳೆನೇ ಇಲ್ಲ ಅಲ್ಲಿ ಇದುವರೆಗೂ ಇಲ್ಲ. ಅದೆಲ್ಲ ಮಳೆ ಬಿದ್ದಿದೆ ಹೇಳಿದ್ದಾರೆ ಅಂಬರೀಶ್ ಅವ್ರು ಹೇಳಿದ್ದಾರೆ. ಅದು ಅಲ್ಲಿ ಎಷ್ಟು ತಾನಾಗೇನೆ ಬೆಳ್ಕೊಳತ್ತಂತೆ ಧಾನ್ಯಗಳು. ಹೌದಾ? ಅಲ್ಲಿ ಓಕೆ, ಪ್ರಪಂಚಕ್ಕಾಗೋಷ್ಟೆಲ್ಲ ಅಲ್ಲೇ ಬೆಳೆಯುತ್ತಂತೆ. ಗ್ರೇಟ್. ಅದು ಗ್ರೇಟ್, ಗ್ರೇಟ್. ಆ ಸಹಾರ ರಹಸ್ಯ, ಅದು ರಹಸ್ಯ ಅಂದರೆ ಇದುವರೆಗೂ ಅದು ಅದೇ ರಹಸ್ಯ ಐತೆ, ಇದು ಹೆಂಗೆ ಅನ್ನೋದೇ ರಹಸ್ಯ ಆಯಿತು. ಆಮೇಲೆ ಶಾಪ ಕೊಟ್ಟಂತೆ ಅಲ್ಲಿನ ಜನಗಳೇ, ಅವರೆಲ್ಲ ಕಪ್ಕಾಗಿ ಹೋಗ್ಲಿ ಅಂತ, ಸುಟ್ಟೋಗ್ಲಿ ಅಂತ. ಓಹೋ. ಅದಕ್ಕೆ ಅಲ್ಲಿ ನೀಗ್ರುಗಳಾಯ್ತು. ಆಲ್ಮೋಸ್ಟ್ ಎಲ್ಲರೂ ಅದೇ ಥರ, ಅದೇ ಕಲಕರರು. ಅವರೆಲ್ಲ ತಿರುಗಿ ಬೇರೆ ಕಲರ್ ಆಗಿಬಿಡ್ತಾರೆ, ನಾರ್ಮಲ್ ಆಗಿಬಿಡ್ತಾರೆ ಅವರು. ಹಾಗೆ ಇದು ಬಹಳ ಸೀಕ್ರೆಟು ತುಂಬ ಅಲ್ಲಿ. ಆಮೇಲೆ ಈಜಿಪ್ಟ್ ಪಕ್ಕದಲ್ಲಿ ಇದೆಯಲ್ಲ, ಹೌದು ಅಲ್ಲಿ ಪಿರಮಿಡ್ ಇದೆ. ಹೌದು, ಪಿರಮಿಡ್ಗಳು ಬೇಕಾದಷ್ಟು. ಆ ಪಿರಮಿಡ್ ಋಷಿಗಳು ಮಾಡಿದ್ದು ಯಾರಿಗೂ ಗೊತ್ತಿಲ್ಲ. ಇದುವರೆಗೂ ಯಾವುದೇ ಇಂಜಿನಿಯರ್ಗೆ ಅದು ಹೇಗೆ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲ, ಇದುವರೆಗೂ ಅದರ ರಹಸ್ಯನ ಕೆದಕ್ತಾನೆ ಇದ್ದಾರೆ, ಬಟ್ ವಿಚಾರ ಗೊತ್ತಾಗ್ತಾ ಇಲ್ಲ ಅಂದರೆ ಅಂಥ ನಾಲೆಡ್ಜ್ ಅವರದ್ದು. ಓಕೆ. ಓಕೆ. ಜೊತೆಗೆ ಆ ಪಿರಮಿಡ್ಗಳು ಯಾಕೆ ಅಷ್ಟೊಂದಿದೆ ಅಂದರೆ ಅಲ್ಲಿ ಒಂದು ಪಿರಮಿಡ್ ಇದೆಯಂತೆ. ಆ ಒಂದು ಪಿರಮಿಡ್ ಕೆಳಗಡೆ ವಿಷ್ಣು ಚಕ್ರ ಇದೆ. ಯಾವ ಚಕ್ರ ಅಂದರೆ ಅದು ಶೈಶುಮಾರ್ ಚಕ್ರ ಅಂತ ಹೆಸರು. ಶೈಶುಮಾರ್ ಚಕ್ರ ಯಾರ್ದು ಅಂದರೆ ಅದು ನರಸಿಂಹ, ನರಸಿಂಹಾವತಾರದಲ್ಲಿ ಬರುತ್ತೆ. ಓಕೆ. ಓಕೆ. ನರಸಿಂಹಾವತಾರದಲ್ಲಿ ಶೈಶುಮಾರ್ ಚಕ್ರ. ಆ ಶೈಶುಮಾರ್ ಚಕ್ರನ ಅಲ್ಲಿ ಭೂಮಿಯಲ್ಲಿ ನೀರಿಗೋಸ್ಕರ ನೀರಿನಂಶ ಇರಬೇಕಾದ್ರೆ ಆ ಶೈಶುಮಾರ್ ಚಕ್ರನ ಅಲ್ಲಿ ಇಟ್ಟುಬಿಟ್ಟು ಅದರ ಮೇಲೆ ಪಿರಮಿಡ್ ಕಟ್ತಾರಂತೆ.
ಇಲ್ಲದೆ ಹೋದ್ರೆ ಅದನ್ನು ಚಕ್ರ ಇಟ್ಟು ಪಿರಮಿಡ್ ಕಟ್ತಾ ಹೋದ್ರೆ ಇಲ್ಲಿ ನೀರು ಇರ್ತಿರ್ಲಿಲ್ಲ, ಇಲ್ಲಿ ಚಂದ್ರನ ತರ ನೀರು ಇರ್ತಿರ್ಲಿಲ್ಲ, ಇಲ್ಲಿ ಫುಲ್ ಭೂಮಂಡಲದಲ್ಲಿ ನೀರು ಇರ್ತಿರ್ಲಿಲ್ಲ ಇಲ್ಲಿ. ಅದು ಹೆಂಗೆ ಸರ್, ಅದು ಕನೆಕ್ಷನ್ ಹೆಂಗೆ, ಯಾವ ಥರ ಅದು ಕಂಟ್ರೋಲ್ ಮಾಡಿ? ಆ ಚಕ್ರದಲ್ಲಿ ಏನು ಅಂದರೆ ಆ ಶಕ್ತಿ ಇದೆ, ಅದು ನೀರಿನ ಅಂಶ ಅಲ್ಲಿ ಬರೋ ಹಾಗೆ. ಹೌದಾ? ಪಂಚತತ್ವಗಳಿದೆಯಲ್ಲ, ಆ ತತ್ವನ ಎಳೆದಲ್ಲಿ ಇಟ್ಟಿರುತ್ತದೆ, ನೀರಿನ ತತ್ವ, ಜಲತತ್ವನ. ಇಲ್ಲದವ್ರು ಜಲತತ್ವ ಇರಲ್ಲ. ಓಕೆ. ಇವಾಗ ಚಂದ್ರನ ಜಲತತ್ವ ಇಲ್ಲ, ಚಂದ್ರನಲ್ಲಿ ನೀರಿಲ್ಲ, ನೀರಿಲ್ಲ, ಇನ್ನೂ ಎಷ್ಟು ಪ್ಲಾನೆಟ್ನಲ್ಲಿ ನೀರಿಲ್ಲ. ಹೌದು ಹೌದು ಅಲ್ವಾ? ಆ ಜಲತತ್ವನಲ್ಲಿ ಇಡೋದಕ್ಕೋಸ್ಕರ ಈ ಶಂಶುವಾರ ಚಕ್ರ, ನರಸಿಂಹ ಚಕ್ರ ಇದೆಯಲ್ಲ, ಅದರಲ್ಲಿ ಬರುತ್ತೆ, ಅಲ್ಲಿ ಇಟ್ಟುಬಿಟ್ಟು ಅದರ ಮೇಲೆ ಪಿರಮಿಡ್ ಕಟ್ತಾರೆ. ಆ ಪಿರಮಿಡ್ಡು ಯಾರಿಗೂ ಗೊತ್ತಾಗದೇ ಇರಲಿ ಅಂತ ಬೇರೆ ಬೇರೆ ಪಿರಮಿಡ್ಗಳು ಮಾಡ್ತಾರೆ ಅಲ್ಲಿ. ಕನ್ಫ್ಯೂಸ್ ಆಗಲಿ, ಯಾವ್ದ್ರಲ್ಲಿ ಐತೆ ಅಂತ ಗೊತ್ತಾಗದೇ ಇರಲಿ, ಅಂದ್ರೆ ಯಾರಾದರೂ ಅದನ್ನ ಹಾಳು ಮಾಡಬೇಕು, ನಾಶ ಮಾಡಬೇಕು ಅಂತ ಹೋದ್ರೆ ಅದು ಗೊತ್ತಾಗದೇ ಇರಲಿ ಅಂತ. ಹೀಗೆ. ಓಹೋ, ಗ್ರೇಟ್, ಏನ್ ಟೆಕ್ನಾಲಜಿ ಮಾಡಿದ್ದಾರೆ. ಆ ಸ್ತೋತ್ರದಲ್ಲೇ ಬರುತ್ತೆ ನರಸಿಂಹ ಸ್ತೋತ್ರ. ನನಗೆ ಇನ್ನೊಂದು ಕುತೂಹಲ ಸರ್, ಅಷ್ಟು ದೊಡ್ಡ ಪಿರಮಿಡ್ಗಳನ್ನ ಹೆಂಗೆ ಕಟ್ಟಕಾಯ್ತು, ಸಾಧ್ಯ ಆಯ್ತಾ? ಅದು ಯಾತಕ್ಕೆ ಅಂದ್ರೆ ಋಷಿಗಳಿಗೆ ಅವ್ರಿಗೆ ಕೊಡ್ತಿದ್ದ ಟೆಕ್ನಿಕ್ ಗೊತ್ತಿತ್ತು. ಎಲ್ಲ ಟೆಕ್ನಿಕ್ಗಳು ಗೊತ್ತಿತ್ತು ಅವ್ರಿಗೆ, ಹೇಗೆ ಮಾಡಬೇಕು, ಕಲ್ಲನ್ನ ಶ್ರೇಷ್ಠ ಹೇಗಿಡ್ಬೇಕು, ಅಲ್ಲಿ ಕರ್ಕೊಳ್ತ ಅಷ್ಟು ದಪ್ಪ ಕಲ್ಲು ಎಲ್ಲಿ ಹೇಗೆ ತೊಗೊಂಡೋಗಿದ್ದಾರೆ ಅಂದ್ಬಿಟ್ಟು ಎಲ್ಲರಿಗೂ ತಲೆ ಕೆಲ್ಸ್ಕೊಡ್ತಾ ಇದ್ವಿ. ಅಲ್ಲಿ ಫುಲ್ ಸರೌಂಡಿಂಗ್ ಎಷ್ಟು, ಎಲ್ಲಿ ಹೋದ್ರೂ ಎಲ್ಲ ಮರುಭೂಮಿ, ಮರಳು, ಅಷ್ಟು ಕಲ್ಲು ಗಟ್ಟಿಯಾಗದ ಕಲ್ಲುಗಳೇ ಸಿಗಲ್ಲ. ಇಲ್ಲದೆ ಹೋದ್ರೆ ಇಲ್ಲಿ ನೀರಾಡ್ತಿರ್ಲಿಲ್ಲ. ಓ, ಮತ್ತೆ ಸೊ ಅಲ್ಲಿ ಮರುಭೂಮಿ ಆಗಿರೋದಕ್ಕೆ ಬೇರೆ ಕಡೆ ನೀರಿದೆ. ಹೌದು, ಅದು ಅದು ಆ ಥರ ಇದೆ, ನೀರಾಡ್ತಿರ್ಲಿಲ್ಲ ಇಲ್ಲಿ. ಓಕೆ ಓಕೆ ಓಕೆ. ಅದು ಅಷ್ಟು ಮುಖ್ಯವಾದದ್ದು ಅದು. ಹಾಗೆ ನೋಡಿ, ಈಜಿಪ್ಟ್ನಲ್ಲಿ ಈ ಥರ ಆಯಿತು. ಆಮೇಲೆ ಈ ಇದು ಬರುತ್ತೆ ಯಾವುದು ಅಂದರೆ ಡೆವಿಲ್ಸ್ ಟ್ರಯಾಂಗಲ್ ಬಿಟ್ಟು ಇದು ಬರುತ್ತೆ ಅಲ್ಲ, ಬರ್ಮುಡಾ ಟ್ರಯಾಂಗಲ್. ಬರ್ಮುಡಾ ಟ್ರಯಾಂಗಲ್ ನಾನು ಮಾತಾಡ್ತೀನಿ ಸರ್. ನನಗೆ ಈಜಿಪ್ಟ್ದು ಇನ್ನೊಂದು ಎರಡು ಮೂರು ಕ್ವಶನ್ ನಿಮ್ಮ ಹತ್ರ. ಸುಮಾರು ಜನ ಈಗ ನಾವು ಕೆಲವೊಂದು ಗ್ರಾಫಿಕ್ಸ್ಗಳಲ್ಲಿ ನೋಡ್ತೀವಿ ವಿಡಿಯೋಗಳಲ್ಲಿ, ಈಜಿಪ್ಟ್ ಮಮ್ಮಿಗಳು, ಈಗ ಮೊನ್ನೆ ರೀಸೆಂಟಾಗಿ ಒಂದಷ್ಟು ಮಮ್ಮಿಗಳನ್ನ ಕೂಡ ಓಪನ್ ಮಾಡಿ ಆಚೆ ತೆಗೆದಿದ್ದಾರೆ. ಆ ಮಮ್ಮಿಗಳನ್ನ ಸಂರಕ್ಷಣೆ ಮಾಡೋಕ್ಕೋಸ್ಕರ ಅಲ್ಲಿಂದ ಪೆರುಗಳು ಅಂದರೆ ರಾಜರು, ಅಲ್ಲಿನ ರಾಜರು ಆ ಥರ ಒಂದು ಪೆರು ಅವ್ರು ಮಾಡ್ತಾ ಇದ್ರು. ಅವರದನ್ನ ಅವರು ಅವರದ್ದು ಒಂದು ದೇಹನ ಇಡಕ್ಕೆ ಮಾಡ್ತಾ ಇದ್ರು. ಅವರು ಮಾಡಿದ್ದೆಲ್ಲ ಈಗ ಈಗ ಒಂದು ಒಂದು ಕೆಲವು ಸಾವಿರ ವರ್ಷಗಳಿಂದ. ಓಕೆ. ಅದಕ್ಕೆ ಮುಂಚೆನೇ ಪಿರಮಿಡ್ ಇತ್ತು. ಅವ್ರು ಯಾತಕ್ಕೆ ಮಾಡ್ತಿದ್ರು ಅಂದ್ರೆ, ಅವರು ಕೆಲವು ಸಲ ಸತ್ತೋಗೋರ್ನೆಲ್ಲ ಅಲ್ಲಿ ಒಳಗಡೆ ಇರ್ತಿದ್ರು, ರಾಜಮನೆತಕ್ಕೆ ಸೇರಿದವರು. ಅದು ಒಳಗಡೆ ಇಟ್ಟಿದ್ದು ಹಾಗೆ ಇರ್ತಿತ್ತು, ಏನೂ ಆಗ್ತಿರ್ಲಿಲ್ಲ, ಕೊಳಿತಿರ್ಲಿಲ್ಲ ಅದು. ಓಕೆ. ಅಂದ್ರೆ ಸಂರಕ್ಷಣೆಗೋಸ್ಕರ ಅವ್ರು ಮಾಡಿದ್ದು ಅಲ್ಲಿ. ಈವನ್ ಆವಾಗ ಇಟ್ಟು 20,000 ವರ್ಷ ಹಿಂದೆ ಹನಿ ಇದೆ, ಹಾಗೆ ಇದೆಯಂತೆ ಅಜ್ಜಂತುಪ್ಪ. ಏನೂ ಆಗಿಲ್ಲ, ಕೆಟ್ಟಿಲ್ಲ, ಏನು ಕೆಟ್ಟಿಲ್ಲ. ಹಾಗೇನೆ ಇದನ್ನು ಇಡ್ತಿದ್ರು ಈ ದೇಹನ, ಅದು ಹಾಗೆ ಇರ್ತಿತ್ತು, ಕೆಡ್ತಿರ್ಲಿಲ್ಲ. ಅಲ್ಲಿ ಏನಿಟ್ಟರು ಅದು ಕೆಡಲ್ಲ, ಯಾವನೂ ಕೆಡಲ್ಲ ಅಲ್ಲಿ. ಅಲ್ಲಿಂದ ಏನೋ ಒಂದು ಶಕ್ತಿ ಐತೆ ಅಂತ. ಆ ಶಕ್ತಿ ಅಲ್ಲಿ ಋಷಿಗಳು ಮಾಡಿರೋದು. ಓಕೆ. ಅಂದ್ರೆ ಅದು ಇವ್ರು ಮಾಡಿದ್ದಲ್ಲ, ಯಾರು ನಮ್ಮ ಈಜಿಪ್ಟ್ ಅವ್ರು ಮಾಡಿದ್ದಲ್ಲ. ಇಲ್ಲ ಇಲ್ಲ ಇಲ್ಲ, ಅವ್ರಿಗೂ ಅದಕ್ಕೆ ಸಂಬಂಧನೇ ಇಲ್ಲ. ಸೊ ಅವರು ಅಲ್ಲಿದ್ರು, ಅವ್ರು ಅದನ್ನ ಬಳಸ್ಕೊಂಡಿದ್ದಾರೆ ಅಷ್ಟೇ ಅಷ್ಟೇ. ಸೊ ಅವ್ರು ಕಟ್ಟಿದ್ದಲ್ಲ. ಇಲ್ಲ ಇಲ್ಲ ಇಲ್ಲ, ಕೆಲವೊಂದು ಗ್ರಾಫಿಕ್ಸ್ಗಳಲ್ಲಿ ನಾನು ನೋಡ್ದಂಗೆ ಒಂದಷ್ಟು ದೊಡ್ಡದಾಗಿ ಇದು ಮಾಡ್ಕೊಂಡು ಕುದುರೆಗಳು, ಆನೆಗಳ ಮುಖಾಂತರ ಕಲ್ಲುಗಳು ಒಂದೊಂದೇ ಬಂಡೆಗಳನ್ನ ತಗೊಂಡೋಗಿ ಜೋಡಿಸಿರೋ ಥರದ್ದು ಒಂದಷ್ಟು ಇಮ್ಯಾಜಿನೇಷನಲ್ಲಿ ಒಂದಷ್ಟು ಗ್ರಾಫಿಕ್ಸ್ ಮಾಡಿ ತೋರಿಸಿದ್ದಾರೆ. ಇಲ್ಲ ಇಲ್ಲ, ಋಷಿಗಳು ಮಾಡಿದ್ದು. ಯಾತಕ್ಕೆ ಅಂದರೆ ಇವಾಗ ಶ್ರವಣ ಬೆಳಗೊಳದಲ್ಲಿ ಇರೋ ಗೋಮಟೇಶ್ವರ, ಹೌದು ಗೊತ್ತಾಯ್ತಲ್ಲ, ಅದು ಯಾರು ಮಾಡಿರೋದು? ರಾವಣೇಶ್ವರನ ಕಾಲದಲ್ಲಿ ಆಗಿದ್ದದು. ಓಕೆ. ಅದು ದಿವ್ಯ ಪುರುಷನ ವಿಗ್ರಹ ಅದು. ಮುಂದೆ ತಪಸ್ ಮಾಡಿದ್ಮೇಲೆ ಮನುಷ್ಯ ದಿವ್ಯ ಪುರುಷ ಆಗ್ತಾನೆ. ಓಕೆ ಓಕೆ. ಆ ದಿವ್ಯ ಪುರುಷ ಹೇಗೆ ಕಾಣಿಸ್ತಾನೆ ಅನ್ನೋದನ್ನ ಕೆತ್ತಿ ಅಂತ ಋಷಿಗಳು ಕೇಳ್ಕೊಂಡು ರಾವಣೇಶ್ವರನ, ಆವಾಗ ಅದು ಬಂದಿದ್ದು. ಅಂದ್ರೆ ಫ್ಯೂಚರ್ ಅದು, ನಮ್ಮ ಫ್ಯೂಚರ್ ಅಲ್ಲಿ ಬರೋ ಒಬ್ಬ ವ್ಯಕ್ತಿದು ಒಂದು ತಪಸ್ ಮಾಡಿದ್ರೆ ವ್ಯಕ್ತಿ ಹೇಗಾಗ್ತಾನೆ ಅನ್ನೋದು. ಅದಕ್ಕೂ ಆಮೇಲೆ ಏನಾಗುತ್ತೆ ಅಂದ್ರೆ ಸ್ಥಳೀಯ ಶಾಸನ ಇದೆ, ಅದರಲ್ಲಿ ಇದಿಲ್ಲ, ಅದರಲ್ಲಿ ಇದೇ ಬರೋದು. ಈಗ ರಾವಣೇಶ್ವರ ಕಾಲದಲ್ಲಿ ಆಗಿದ್ದು ಇದು ಇದ್ದ ಸಣ್ಣ ಬೆಟ್ಟದಲ್ಲಿ ಇದೆ, ಅಲ್ಲಿ ದೊಡ್ಡ ಬೆಟ್ಟ ಸಣ್ಣ ಬೆಟ್ಟ ಅಂತ. ಸಣ್ಣ ಬೆಟ್ಟದಲ್ಲಿರೋದು ಅವ್ರು ಇವ್ರು ಮಾಡ್ಕೊಂಡಿದ್ದು ಜೈನರು. ಆದ್ರೆ ಇದನ್ನ ಆಮೇಲೆ ಅದಕ್ಕೆ ಪೂಜೆ ಮಾಡ್ತಾ ಬಂದ್ರು ಇವರೆಲ್ಲ, ಬಟ್ ಅದಕ್ಕೂ ಸಂಬಂಧ ಇಲ್ಲ. ಅದಕ್ಕೆ ಕೆಲವರಲ್ಲಿ ಜೈನರಲ್ಲಿ ಶ್ವೇತಾಂಬರ ದಿಗಂಬರ ಅನ್ನೋರಲ್ಲಿ ಕೆಲವರು ಮಾತ್ರ ಈಗ ಈ ಗುಮಟೇಶ್ವರ ಇದು ಮಾಡ್ತಾರೆ, ಇನ್ ಕೆಲವರು ಫಾಲೋ ಮಾಡಲ್ಲ. ಕರೆಕ್ಟ್ ಕರೆಕ್ಟ್, ಎಲ್ಲರೂ ಫಾಲೋ ಮಾಡಲ್ಲ ಮಾಡಲ್ಲ. ಹೌದು ಹೌದು ಹಾಗೆ. ಸೊ ಆ ಗೊಮಟೇಶ್ವರ ವಿಗ್ರಹ ನೆಕ್ಸ್ಟ್ ಅದು ಯಾರ ರೂಪ ಸರ್? ಅದು ಯಾವ ಥರ? ದಿವ್ಯ ಪುರುಷ. ಹಾಗೇನೇ ಬೇಲೂರು ದೇವಸ್ಥಾನ ಏನಿದೆ, ಓಕೆ, ಚೆನ್ನಕೇಶ್ವರ, ಅದು ಸ್ವರ್ಗದಿಂದ ಬಂದಿದ್ದು.
ಸೊ ಅದಕ್ಕೆ ಇವತ್ತಿಗೂ ಬೇಲೂರ್ದು ಅದು ಒಂದ್ರ ತಳಿ ಇದು ಕಡ್ದ್ಬಿಟ್ರು ಅಂತ ಎಲ್ಲ ಬರುತ್ತೆ, ಅಲ್ಲಿ ಎಲ್ಲಾದ್ರೂ ಆಗತ್ತಾ ಹೇಳಿ? ಆಗಲ್ಲ, ಒಂದ್ ಚೂರು ಕೆತ್ತಕ್ಕಾಗಲ್ಲ ಅಲ್ಲಿ. ಆಗೋದಿಲ್ಲ, ಅಲ್ಲಿ ನೋಡ್ಬಿಟ್ರೆ ಅಲ್ಲಿಂದ ಶಿಲ್ಪಿಗಳಾಗ್ಬೋದು, ಅಲ್ಲಿಂದ ವಿಗ್ರಹಗಳು, ಅಲ್ಲಿಂದ ಕೆತ್ತನೆಗಳು ನೋಡಿದ್ರೆ ನಮ್ಮ ಇಡೀ ಬೇರೆ ಯಾವ ದೇಶದಲ್ಲಿ ಹೋದ್ರು ಆ ತರ ಕೆತ್ತನೆ ಇಲ್ಲ. ವಿಶ್ವಕರ್ಮನಿಂದ ನಿರ್ಮಿತವಾದ ಬಂದು ಅಲ್ಲಿ ಹಿಡಿತಂತೆ ಹೇಳಿದ್ರು ಅಂಬರೀಷ್ ಅವರು. ಹೌದಾ? ಇಡೀ ದೇವಸ್ಥಾನ ಬಂದು ಕೂತ್ಕೊಂಡ್ತಂತೆ ಅಲ್ಲಿ. ಗ್ರೇಟ್ ಅಂದ್ರೆ ಇದು ಅಲ್ಲಿ ಕೆತ್ತನೆ ಮಾಡಿದ್ದಲ್ಲ, ಎಲ್ಲಿಂದನೋ ಬಂದು ಅದನ್ನ ಅಲ್ಲಿ ಇಟ್ಟಿದ್ದು. ಎಲ್ಲಾದ್ರೂ ಉಂಟು, ತಗೊಂಬಂದು ಇಟ್ಟಿದ್ದ ಇಲ್ಲ ಅದೇ ಬಂದು ಬಂದಿದ್ದದು ಅಲ್ಲಿಗೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಬಂದು ಬರುತ್ತೆ ಅದು. ಓಕೆ, ಅಂದ್ರೆ ಚೆನ್ನಕೇಶ್ವರ ದೇವಸ್ಥಾನ ಅಲ್ಲಿ ಇರೋದು. ಸೊ ಯಾವುದೋ ಒಂದು ಕಾರಣಕ್ಕೋಸ್ಕರ. ಗ್ರೇಟ್ ಗ್ರೇಟ್. ಅಲ್ಲಿ ಇವಾಗ ನಮಗೆ ನಮ್ಮ ಹಿಸ್ಟ್ರಿಗಳಲ್ಲಿ ಸರ್ ಆಯರೇನ ನಮ್ಮ ಅಳಬರು ರಾಜರುಗಳು ವಿಷ್ಣು ಮಹಾರಾಜರು ಆಗ್ಬೋದು, ಆಮೇಲೆ ಇನ್ನೂ ಒಂದಷ್ಟು ಜನ ಆ ಸುತ್ತಮುತ್ತ ಆಳ್ವಿಕೆ ಮಾಡಿರೋರು ಅವರು ಕೆತ್ತನೆ ಮಾಡಿದ್ದಾರೆ ಅನ್ನೋ ತರ. ವಿಷ್ಣುವರ್ಧನ ಹೌದು, ಅವರೆಲ್ಲ ಆಳಿದ ಜಾಗ ಅಂತ. ವಿಷ್ಣುವರ್ಧನ ಆಳಿದ್ದುಂಟು ಹೌದು, ಬಟ್ ಕೆತ್ತನೆ ಅದನ್ನು ಕಟ್ಸಿದ್ದು ಇಲ್ಲ. ಇಲ್ಲ ಇಲ್ಲ, ಅದು ಇದರಿಂದ ಬಂದಿದ್ದದು. ವಿಷ್ಣುವರ್ಧನ ಮೊದಲು ಅವನು ಜೈನಕ್ಕೆ ಇದರಲ್ಲಿ ಇದ್ದಿದ್ದು. ರಾಮಾನುಜಾಚಾರ್ಯರು ಯಾವಾಗ ಹೋಗ್ತಾರೆ ಆ ವಾದದಲ್ಲಿ ಅವರೆಲ್ಲ ಸೋತ್ ಬಿಡ್ತಾರೆ. ಓಕೆ ಓಕೆ, ಆವಾಗ ಅವನು ವಿಷ್ಣುವರ್ಧನ ಅಂತ ಆಗ್ತಾನೆ ಅಲ್ಲಿ. ಸೂಪರ್ ಸೂಪರ್. ಆ ಜಾಗದಲ್ಲಿ ಅಂದ್ರೆ ತುಂಬಾ ವಿಚಾರ ಐತೆ, ಬಟ್ ಎಲ್ಲ ಈಗ ನಾವು ನೋಡ್ತಾರೋ ವಿಚಾರ ಬೇರೆ. ದೇವರು ದೇವಸ್ಥಾನ ಎಲ್ಲ ಹಾಗೇ ಇದೆ, ಬಟ್ ಅದ್ರ ಕತೆ ಬೇರೆ ನಮ್ಗೆ ಗೊತ್ತಿದೆ. ಒರಿಜಿನಲ್ ಕತೆ ಗೊತ್ತಿಲ್ಲ. ಸೊ ನೀವು ಹೇಳ್ತಾರ ಕೇಳ್ತಾರೆ, ಸುಮಾರು ಹೊಸ ವಿಚಾರಗಳು ತಿಳ್ಕೊತಾ ಇದ್ದೀನಿ ನಾನು. ಸುಮಾರು ವಿಚಾರಗಳು ಹಲ್ಸೂರು ಸೋಮೇಶ್ವರ. ಹಲ್ಸೂರು ಸೋಮೇಶ್ವರ ಕೂಡ ಅದು ಒಂದು ಕೈಲಾಸ ಇದ್ದ ಹಾಗೇನೆ ಲೆಕ್ಕ. ಹಲ್ಸೂರಲ್ಲಿ ಈಗೇನು ನೋಡ್ತೀವಿ ನಾವು ಹಲ್ಸೂರು ಸೋಮೇಶ್ವರ ದೇವಸ್ಥಾನದಲ್ಲಿ ಆ ಸ್ವಾಮಿ ವಿಗ್ರಹ ಅಲ್ಲಿ ಶಿವಲಿಂಗ, ಅದು ಮೂಲ ಅಲ್ಲ, ಅದ್ರ ಕೆಳಗಡೆ ಇದೆ ಅದು. ಅದು ಹಿಂದೆ ಏನಾಯ್ತು ಅಂದರೆ ಈ ಪರಕೀರದ ಧ್ವಂಸ ಮಾಡೋದು ಹೆದರ್ಕೋಗಿಗೆ ಅಲ್ಲಿರೋ ಲೋಕಲ್ ಪೀಪಲ್ ಏನು ಮಾಡ್ತಾರೆ ಜನರು ಆ ಮೂಲ ಸೋಮೇಶ್ವರನ ಒಳಗಡೆ ಹಾಕ್ಬಿಡ್ತಾರೆ ಮೇಲೆ ಒಂದು ಟೆಂಪ್ರವರಿ. ಅಲ್ಲಿ ಬೇಕಾದಷ್ಟು ಕೋಟಿ ಕೋಟಿ ಇದ್ದಂತೆ ಲಿಂಗಗಳು, ಆಭರಣಗಳು ಅದೆಲ್ಲ ಒಳಗಡೆ ಇದೆ ಅದು. ಇವಾಗ ಹಾಕ್ಬಿಟ್ಟು ಮೇಲೆ ಒಂದು ತಲೆ ಇಟ್ಬಿಟ್ಟು ಒಂದು ಇನ್ನೊಂದು ಚೂರು ಮಾಡಿ ಬಂದವರಲ್ಲಿ ಏನೋ ಒಂಚೂರು ಆಭರಣ ಬಿಟ್ಟು ದೋಚ್ಕೊಂಡು ಹೋದ್ರಂತೆ, ಹಾಗೆ ಅದನ್ನು ಸಂರಕ್ಷಣೆ ಮಾಡಿದ್ದಾರೆ. ಸೊ ಈ ತರ ನಮ್ಮ ಮೂಲವಾದ ಅಲ್ಲಿ ಅಂಬರೀಷ್ ಅವ್ರು ಹೋಗ್ತಾ ಇದ್ರು. ಒಂದ್ಸಲಿ ಹೋದಾಗ ಅವ್ರಿಗೆ ಗಂಗಾ ಯಮುನಾ ಮುಖವಾಡ ಇರುವಂತಹದ್ದನ್ನ ಋಷಿಗಳು ತಂದುಕೊಟ್ರು. ಯಾತಕ್ಕೆ ಅಂದ್ರೆ ಒಂದು ದಿವ್ಯಹಂಸ ಪೂಜಾ ಅಂತ ಒಂದು ಆಗತ್ತೆ ಈ ಊರಿನ ಋಷಿಗಳು ಮಾಡ್ತಾ ಇರೋದು. ಅದು 52,000 ವರ್ಷಕ್ಕೊಂದ್ಸಲಿ ಆಗತ್ತೆ ದಿವ್ಯಹಂಸ ಪೂಜಾ ಅಂತ. ಅದು ಒಳ್ಳೇದಕ್ಕೆ ಈ ನಗರಕ್ಕೆ. ಸೊ ಆವಾಗ ಅದನ್ನ ಮಾಡೋದಕ್ಕೋಸ್ಕರ ಋಷಿಗಳು ಆ ಮುಖವಾಡನ ಕೊಡ್ತಾರೆ ಗಂಗಾ ಯಮುನಾ ಅಲ್ಲಿ. ಅಂದ್ರೆ ಅದನ್ನ ಗಂಗಾ ಯಮುನಾ ಯಾರು ಅಂದ್ರೆ ಅಂಬರೀಷ್ ಅವ್ರ ಪತ್ನಿ ಸುಶೀಲಮ್ಮ ಅಂತ ಯಾರಿದ್ದಾರೆ ಅವರು ಯಮುನಾ ಅಂಶ. ಆಮೇಲೆ ಅವ್ರ ನಾದಿನಿ ಅವರು ಅವರು ಮಧು ಅಂತ ಅವರು ಗಂಗಾ ಅಂಶ, ಗಂಗೆಯವರು ಗೊತ್ತಾಯ್ತಲ್ಲ. ಹಾಗೆ ಆ ಎರಡು ಮುಖವಾಡ ಏನಂದ್ರೆ ಅವರ ಇದು ಇರುವಿಕೆಯನ್ನು ಹೇಳುತ್ತದೆ ಸತ್ಯನ ಅದು. ಸೊ ಸುಮಾರು ಜಾಗಗಳಲ್ಲಿ ಈ ಥರದ್ದು ನಾವು ವಿಚಾರಗಳು ತಿಳ್ಕೊತೀವಿ. ಈಗ ನೀವು ಹೇಳಿದ್ರಿ ಈಗ ಋಷಿಮುನಿಗಳು ಅವ್ರಿಗೆ ತಂದುಕೊಟ್ರು ಅಂತ, ಒಂದು ಕನ್ಫ್ಯೂಸ್ ಇರ್ಬೋದು ನಮ್ಮ ವೀಕ್ಷಕರಿಗೂ ನನಗೂ ಕೂಡ. ಅವರು ಅದೇ ರೂಪದಲ್ಲಿ ಬಂದಿರ್ತಾರ ಅಲ್ಲ ಬೇರೆ ಯಾವುದೋ ಒಂದು ಮಾರುವೇಷ ಯಾವುದೋ ಒಂದು ರೂಪದಲ್ಲಿ ಬಂದು ಕೊಟ್ಟು ಹೋಗಿರ್ತಾರ ಗುರುಗಳಿಗೆ? ಯಾವ ಥರ ಭೇಟಿ ಆಗ್ತಾ ಇದ್ರು ಅವರಿಗೆ ಋಷಿಗಳ ರೂಪದಲ್ಲೇ ಬಂದು ಕೊಡ್ತಿದ್ರು ಅವರು. ಬೇರೆಯವ್ರ ಕಣ್ಣು ಕಾಣಿಸ್ತಾ ಇರಲಿಲ್ಲ? ಇಲ್ಲ, ಕಾಣ್ತಾ ಇರಲಿಲ್ಲ ಅವರು, ಇವ್ರಿಗೆ ಮಾತ್ರ. ಯಾಕೆಂದ್ರೆ ಅಲ್ಲಿ ಇವ್ರು ಎಂತ ಅವ್ರಿಗೆ ಸಂದರ್ಭ ಹೇಗಿರ್ತಿತ್ತು ಅಂದ್ರೆ ಇವ್ರು ಮಾತ್ರ ಇರುವಾಗ ಮಾತ್ರನೇ ಅವ್ರು ಬರ್ತಿದ್ರು, ಬೇರೆಯವರು ಇದ್ದಾಗ ಇಲ್ಲ ಇರಲಿಲ್ಲ. ಈಗಲೂ ಕೂಡ ನಾವೇನ್ ಮಾಡ್ತೀವಿ ಆ ಜಾಗದಲ್ಲಿ ಇವಾಗ ಋಷಿಗಳು ಬಂದಿದ್ದ ಜಾಗದಲ್ಲಿ ಅಲ್ಲಿ ಕೂತ್ಕೊಂಡು ನಾನು ಹೋದಾಗ್ಲೆಲ್ಲ ಇವಾಗ ಅದೇ ಅಲ್ಲಿ ಅಲ್ಲಿ ಪೂಜೆ ಮಾಡೋದು ನಾನು ಹೋಗ್ತೀನಿ ಅವಾಗ ಎಲ್ಲ ಯಾರ್ಯಾರು ಬಂದಿರ್ತಾರೆ ಅಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ಗುರುಗಳು ಹೇಳಿದ್ದಾರೆ ಈ ಜಾಗದಲ್ಲಿ ಕೂತ್ಕೊಳ್ಳಿ, ಒಂದು 2 ನಿಮಿಷ ಕೂತ್ಕೊಳ್ಳಿ, ಆ ಅಮೃತ ಕುಂಭ ಏನು ಅದೆಲ್ಲ ಕೊಟ್ಟಿದ್ದಾರೆ ಅದನ್ನು ಹೀರ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆ ಓಕೆ, ಅಲ್ಲಿ ಕೆತ್ತನೆ ಇದೆ ಸೋಮೇಶ್ವರ ದೇವಸ್ಥಾನದಲ್ಲಿ ಅದ್ಭುತವಾದಂಥ ಕೆತ್ತನೆ ಇದೆ ಅಲ್ಲಿ ಅಲ್ಲಿ ಎಲ್ಲ ಕಡೆ ಅಮೃತ ಕುಂಭ ಇದೆ. ಯಾಕೆಂದ್ರೆ ಅಮೃತ ಕುಂಭನ ಇಟ್ಟಿರೋದು ಮಧ್ಯರಂಗದಲ್ಲಿ, ಮಧ್ಯರಂಗ ಎಸ್, ಕೆತ್ತಿರೋದು ಇಲ್ಲಿ ಹಲ್ಸೂರಿನಲ್ಲಿ. ಹೇಗಿದೆ ನೋಡಿ,
ಅದೇ ಅದೇ ಇದು ಅಂಶ ಇಲ್ಲಿದೆ. ಅದೇ ಇಲ್ಲಿ ಅಲ್ಲೇನು ಕೆಲಸ ನಡೆದಿದೆ ಅದನ್ನು ಇಲ್ಲಿ ಕತ್ತರಿಸಿದ್ದಾರೆ ಅವರು. ಎಲ್ಲಿ ಶಿವನ ಸಮುದ್ರ ಇದರಲ್ಲಿ ಸೋಮೇಶ್ವರ ದೇವಸ್ಥಾನದಲ್ಲಿ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ಕತ್ತರಿಸಿದ್ದಾರೆ. ಆ ಥರ ಸೂಪರ್ ಸೂಪರ್. ಅಲ್ಲಿ ಅಂಬರೀಶ್ ಅವ್ರದ್ದು ಕೂಡ ವಿಗ್ರಹ ಇದೆ ಅಲ್ಲಿ. ಹೌದಾ? ಹ್ಞೂ, ನಾನೊಂದ್ಸಲಿ ನೋಡಿಬಿಟ್ಟು ಅವ್ರಿಗೆ ಈಗ ನೋಡಿದೆ, ಕರ್ನಾಟಕ ಇಟ್ಬಿಟ್ಟು ಹೀಗೆ ತೋರಿಸ್ತೆ ಅವ್ರಿಗೆ, ಏ ಬೇಡ ಬೇಡ ಹಾಗೆ ಮಾಡಬೇಡಿ ಅಂತ ಹೇಳಿದರು. ಇಲ್ಲೇ ಇದ್ರಲ್ಲ ಸರ್ ಅಂತ ಅಂದೆ ನಾನು. ಹಾಗೆ ಅವ್ರಿಗೆ ಇಷ್ಟ ಇಲ್ಲ, ಅವ್ರಿಗೆ ಪಬ್ಲಿಸಿಟಿನೇ ಇಷ್ಟ ಇಲ್ಲ. ಗ್ರೇಟ್ ಸರ್, ಯಾಕಂದ್ರೆ ಇಂಥ ಮಹಾನ್ ಪುರುಷರು ನಮ್ಮ ಭೂಮಿನಲ್ಲಿ ಹುಟ್ಟಿದ್ದಾರೆ, ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದವರಾಗಿ ಹುಟ್ಟಿದ್ದಾರೆ. ಒಂದು ರೀತಿ ನಮ್ಗೆ ಎಷ್ಟೋ ಖುಷಿಯಾಗುತ್ತೆ ಇವಾಗ ಈ ವಿಚಾರಗಳು. ಮೊದಲಾದರೆ ಬಿಡಪ್ಪ, ಏನೋ ನಮ್ಮ ಕನ್ನಡ ಭಾಷೆ ಈಗ ಇಂಗ್ಲೀಷು ಹಿಂದಿ ಇವೆಲ್ಲ ಬಂದ ಮೇಲೆ ಯಾವುದೋ ಸಣ್ಣದಾಗಿ ಎಲ್ಲೋ ಒಂದು ಚಿಕ್ಕದಾಗ ಕಾಣಿಸ್ತಾ ಇತ್ತು. ಬಟ್ ಈ ವಿಚಾರಗಳೆಲ್ಲ ತಿಳಿತಾ ಇದ್ರೆ ಇವೆಲ್ಲ ಕನ್ನಡದವರು, ಕನ್ನಡದಲ್ಲಿ ಇವೆಲ್ಲ ನಡೀತಾ ಇರೋದು ನೋಡಿದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ಭಾಷೆ ಇರ್ಬೋದು ದೊಡ್ಡದಾಗಿ. ಜ್ಞಾನ ಹೇಳಿದ್ರೆ ಕರ್ನಾಟಕ ಅನ್ನೋ ಕಲ್ಕಿ ನಾಟಕ ಅಂತ ಹೇಳಿದ್ರು. ಕಲ್ಕಿ ನಾಟಕ, ಕಲ್ಕಿ ನಾಟಕ ನಡೆಯುತ್ತೆ ಇಲ್ಲಿ. ಪ್ರಪಂಚನ ಪೂರ್ತಿ ಅವ್ರು ಆಳ್ತಾರೆ ಇಲ್ಲಿಂದ, ಈ ಕಲ್ಯಾಣಪುರಿಯಿಂದ, ಬೆಂಗಳೂರಿಂದ ನೋಡ್ಕೊಳ್ಳಿ, ಬೆಂಗಳೂರಿಂದ. ಹಾಗೆ ಸೊ ಸರ್, ಇದು ಹಂಪಿ ಬಗ್ಗೆ, ಹಂಪಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ ನಿಮ್ಮ ಕಡೆಯಿಂದ. ಇವಾಗ ನೀವು ನಿಮ್ಮದು ಬೇರೆ, ನಿಮ್ಮದು ಆ್ಯಂಗಲ್ ಬೇರೆ ಇದೆ, ನಾವು ನೋಡೋ ಆ್ಯಂಗಲ್ ಬೇರೆ ಇದೆ, ನಮ್ಮ ವಿಚಾರ ಬೇರೆ ತಿಳ್ಕೊಂಡಿರ್ತೀವಿ. ಬಟ್ ನಿಮ್ಮಲ್ಲಿರೋ ಜ್ಞಾನನ ಬೇರೆ ಐತೆ, ಪ್ರೆಸೆಂಟ್ ಮಾಡೋ ವಿಚಾರದ್ದು ಆ ಜ್ಞಾನನೇ ಬೇರೆ. ಹಂಗಾಗಿ ಹಂಪಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇನಾದರೂ ಒಂದಷ್ಟು ವಿಚಾರ ತಿಳಿಸ್ಕೊಡ್ತೀರಾ? ವಿಷಯಕ್ಕೆ ಬಂದಾಗ ಏನಾಗಿತ್ತು ಅಂದರೆ,